अंदर वाटा मन स्टाइले बेरे ಹಾಲಿನ ನೆತ್ತಿಮೆಗೆ ಎಷ್ಟೋ ಹಾರಿಸಿರುವುದ್ರು. ಹಲ್ಲಲ್ಲಿರುವ ಈ ಸಕ್ಕರೆ ಮಗಲ್ಲ ಹೇಳಿ ಕಜಂದ್ರಿಗೆ ವ್ಯಕ್ತಿನ ಹೊತ್ತಿನ ಮಾತು ಮಾತಾಡಿದ್ರು. ಸಲ್ಲಿರುವ ರೋಷಿಕ ಮ್ಯಾಗಲ್ಲ ನಾಣ್ಯದರಿಗೆ ಏನಾದರೂ ಇವರು ಮಾತಾಡಿದ್ರೆ ಈ ಊರ ಗರ್ಭದಿಂದ ಭೂಮಿಗೆ ಬಂದ ಹಸುಗಸು ಏಕಚಂದ್ರನ ಪರ್ಮಿಷನ್ ಕೇಳಲೇಬೇಕು. ಏಕಚಂದ್ರನ ಆಡ ಈ ಹಳ್ಳಿಯ ಮುಕ್ತ ಜನರಿಗೆ ಬೇಡದಕ್ಕೂ ಬೇಡಿಷ್ಟು ಹಣವನ್ನು ಕೊಟ್ಟು ಅವರ ಆಸ್ತಿ ನನ್ನ ಹೆಸರಿಗೆ ಬರಿಸಿಕೊಂಡು ಯೋಜನೆಗೆ ಬೇಡದಷ್ಟು ಬೇಡದ ಹಣವನ್ನು ಕೊಟ್ಟು ನನ್ನ ಕೈ ಆಳಾಗಿ ಗಜೇಂದ್ರನ ಕೈ ಚಳಕ ಯಪ್ಪ ನಮಸ್ಕಾರ ರೀ ಯಪ್ಪ ಮತ್ತೆ ಶಂಕರ್ ನನ್ನ ಮನೆ ಕಡೆ ನಿನ್ನಾಗಮ್ಮ ಯಪ್ಪ ಒಂದು ಸ್ವಲ್ಪ ಕೆಲಸ ಇದ್ರೆ ಅದಕ್ಕೆ ನಿಮಗೆ ಭೇಟಿ ಆಗ್ಬೇಕಂತ ನಿಮ್ಮ ಮನೆಗೆ ಬಂದು ಬಿಟ್ಟಿನಿ ಅಪ್ಪ ನಿಮ್ಮ ಮನೆಗೆ ಬಂದು ಬಿಟ್ಟಿನಿ ಯಪ್ಪ ಇವರ ಸರ್ ನನ್ನ ತಮ್ಮನ ಸಾಲಿ ಕಲಿದು ಕೊನೆಯದಾಗೈತ್ರಿ ಅದಕ್ಕಾಗಿ ನನಗೊಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು ರೀ ಅಪ್ಪ ನನಗೊಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು ಶಂಕರ್ ಖಜಾನಿ ಅಂತ ತಿಳಿದೀವಿ ಏನು ನಾನೇನು ಮೂರ್ಖನಲ್ಲ ಯಪ್ಪ ಯಾವಾಗಿಂದ ಹೋಗಿ ಸಾಲ ನೀಗಲಾರದಕ್ಕೆ ಸಾಲ ಕೇಳಲು ಬಂದಿಯಲ್ಲ ನೀನೇ ಮಾಚಿ ಹಾಕಲವೇ ಯಪ್ಪ ಎರಡು ವರ್ಷ ಆತು ಮಳಿ ಇಲ್ರಿ ಈ ವರ್ಷ ಈ ತಲೆ ಆಸರವಾದ ಮಳಿ ಚೆನ್ನಾಗಾದ್ರ ಬಂದ ತಲೆಯಿಂದ ತಂದು ನಿಮ್ಮ ಸಾಲ ಮುಟ್ಟಿಸ್ತೀನಿ ಯಪ್ಪ ನಿಮ್ಮ ಸಾಲ ಮುಟ್ಟಿಸ್ತಾನ ಈಗೇನಾದ್ರೂ ನೀವು ನನ್ನ ರೊಕ್ಕ ಕೊಡಲ್ದ ಹೋದ್ರ ಇಲ್ಲಿವರೆಗೆ ಕಲಿಸದ ನನ್ನ ತಮ್ಮನ ಇತ್ಯಾಭ್ಯಾಸ ಎಲ್ಲ ಹಾಳಾಗಿ ಹೋಗತ್ರಿ ಅಪ್ಪ ಎಲ್ಲ ಹಾಳಾಗಿ ಅದಕ್ಕಾಗಿ ನೀವು ಹೇಗಾದ್ರೂ ಮಾಡಿ ನನಗೆ ರೊಕ್ಕ ಕೊಡ್ಲೇಬೇಕ್ರಿ ಅಪ್ಪ ರೊಕ್ಕ ಕೊಡ್ಲೇಬೇಕು ತಮ್ಮ ನಿಮಗೆ ಇಟ್ಟಿರೋ ಪ್ರೀತಿ ನೋಡಿದರೆ ಈ ಕಲಿಯುಗದಲ್ಲಿ ನಿನ್ನಂತ ಅಣ್ಣ ಯಾರು ಇರ್ಲಿಕ್ಕಿಲ್ಲ ಆತನು ನೀನು ಮಾಡಿದ ಸಾಲಗೆ ನಿನ್ನ ಗತಿ ದೇವರ ಗತಿ ನನ್ನ ತಮ್ಮ ನಾ ಹಕ್ಕಿದ ಗರಿ ದಾಟಂಗಿಲ್ರಿ ಅದು ಅಲ್ಲ ನನ್ನ ನೆರಳಾಗ ಬೆಳೆದ ನಾಳೆ ಡಾಕ್ಟರ್ನಾಗಿ ಬಂದ್ರೆ ನೀವು ಕೊಟ್ಟಿದ ಸಾಲ ಮುಟ್ಟಿಸಿ ಮುಟ್ಟಿಸಿ
ಪರಮೇಶ್ವರನೇ ರಾಜನಾದನಂತೆ. ನಿನ್ನ ಮಾತು ಈಗ ಎಷ್ಟು ಬೇಕಾಗಿತ್ತು ನಿನಗೆ ಹಣ? ನನಗೊಂದು 20,000 ಬೇಕಾಗಿತ್ತಪ್ಪ. ಪರೇ ನಾ ಬಾಯಿ ಮಾತಿಂದ ಹೇಳಿದ್ರೆ 20,000 ನಿನ್ನ ಹಣವನ್ನು ಕೊಡಲಾರದೆ. ನಿನಗೆ 20,000 ನಿನ್ನ ಕೈ ಸೇರುತ್ತದೆ. ನಿನ್ನ ಆಸ್ತಿ ಜಮೀನು ನನ್ನ ಹೆಸರಿಗೆ ಪದ್ದಿಕೊಟ್ಟು ನನ್ನ ತಮ್ಮ ಸಾಲಿ ಕಲ್ತ ದೊಡ್ಡವನಾದ್ರೆ ಸಾಕ್ರಿ, ಏನ್ ಹೇಳ್ತೀರ ಅದನ್ನ ಬರೆದು ಕೊಡ್ತೀನಿ ಅಪ್ಪ, ಬರೆದು ಕೊಡ್ತೀನ. ನೀನು ಡಂಗೋರ್ಗೆ ಕೈ ಹಚ್ಚು, ನಾನು ಮತ್ತೆ ಬಾರಿಸಿದ್ರೆ ಅತ್ತ ತಿಳ್ಕೊಂಡಿ ನೋಡ್ರ. ಅದ ಹೆಂಗ ಡಂಗ್ರಕ್ಕ ನಾನು ಬಿಟ್ರೆ ನಿಮ್ ಬಿಟ್ರೆ ಯಾರ ಕೈ ಹಚ್ಚವ್ರ ಇಲ್ರ? ಅದ ಮತ್ತೆ ತಮಾಷೆಗರೇ ಬಾರಿಸಿದ ತಿಳಿರಿ, ಅವ್ರ ಎರಡೂ ಕೈ ಕಟ್ ಮಾಡಿ ಗೋರ ಕುಂಬಾರ ಗತಿನ ಬರ್ತಿತ್ರಿ. ನೀವು ಬಂದು ಹೋಗ ಗೊತ್ತಾಗಬೇಕದು. ಶಂಕರ ಒಳ್ಳೆ ಸಾಲ ಬಡ್ಡಿ ಎಲ್ಲಿವರೆಗೆ ಎಷ್ಟಾಗಿದೆ ಲೆಕ್ಕ ಮಾಡಿ ನೋಡಿ. ಆಯ್ತಪ್ಪ, ತುದಿ ಹಿಡ್ಕೊಂಡು ದಂಡಿತನ ಎಲ್ಲ ಚೆಕ್ ಮಾಡಿ ಹೇಳ್ತಾನ್ರಿ. ನಾನು ನಿಮ್ಮ ಮನ್ಯಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಕ್ಕನ ನಿಮ್ಮ ತಂದೆಯವರು ದೊಡ್ಡದನ ಯಾರು ನನಗೆ ಬುದ್ಧಿವಂತ ಬೀರ್ಬಲ್ ಅಂತ ಹೆಸರು ಕೊಟ್ಟಾರ. ಇದನ್ನ ಬುದ್ಧಿವಂತ ಬೀರ್ಬಲ್ ಅಂತ ಹೆಸರು ಕೊಟ್ಟಾರ. ಇನ್ನೊಂದ್ಸಲ ಬಡ್ಡಿ ಮತ್ತು ಗಂಟು ಲೆಕ್ಕ ಮಾಡಿ ಹೇಳವನಿಗೆ. ಆಯ್ತಪ್ಪ, ಶಂಕ್ರಪ್ಪ ರಂಗಪ್ಪ ಮ್ಯಾಲಿನ ಮನಿ ಸಾಕಿನ ಸುಟ್ಟಟ್ಟಿ ನೀನು ನರ್ತಮ್ಮ ನನಗ ನೋಡ್ತಮ್ಮ. 2022 ಎಸ್ವಿ ಹಿಡ್ಕೊಂಡು 2023 ಎಸ್ವಿ ತನ ನಮ್ಮಂತ ಓದದ ಗಂಟ 40,000 ಎಲ್ಲ. ಹಾ, ನಮ್ಮ ಬಡ್ಡಿ ಲೆಕ್ಕದ ಪ್ರಕಾರ ಈಗ ಬಡ್ಡಿ ಎಷ್ಟಾಗೈತೆ ಅಂದ್ರ 14,400 ಆಗೈತಿ. ಎರಡೂ ಕೂಡಿಸಿ ಲೆಕ್ಕ ಹೇಳಬೇಕಾದ್ರ 54,402 ಆಗತ್ ನೋಡ್ಲಿ ತಮ್ಮ. ಶಂಕರ್, ನೀನು ಕೊಡಬೇಕಾಗಿತ್ತು ಈಗ 100,000 ಮಿಕ್ಕಿರುವಾಗ. ಯಪ್ಪ ಈಗ ಹೇಳಿನಲ್ರಿ ಅಪ್ಪ, 2 ಮಳಿ ಇಲ್ದಕ್ಕ ನಿಮ್ ಸಾಲ ಮುಟ್ಟಿಸೋದಾಗಿಲ್ರಿ. ಈ ವರ್ಷ ಈ ತಾಯಿ ಆಶೀರ್ವಾದದಿಂದ ಮಳಿ ಚೆನ್ನಾಗಿ ಆದ್ರ ನಿಮ್ ಸಾಲ ಮುಟ್ಟಿಸ್ತೀನಿ. ಸಾಲ ನನ್ನ ಮ್ಯಾಲ ನಿಮ್ಗೆ ವಿಶ್ವಾಸ ಇರ್ಲಿಕ್ಕಂದ್ರ ಮಳಿ ಆಸ್ತಿ ಎಲ್ಲಾನು ಬರ್ದು ಕೊಡ್ತೀನಿ ಅಪ್ಪ. ಶಂಕರ ಹೇಗೆ ಹೇಗಲಿ ಬರೆದು ಕೊಟ್ರೆ ಮಾತ್ರ ಹೇಗೋ 20,000 ನಿನ್ನ ಕೈಲಿ ಸೇರುತ್ತದೆ. ಹಾಂ, ಪೇಪರ್ ತರಿಸ್ರಿಪ್ಪ, ಸಹಿ ಮಾಡಿ ಕೊಡ್ತೀನಿ. ಬಾಂಡ್ ಪೇಪರ್ ಶಂಕರ ಸಹಿ ತೆಗೆದುಕೊಂಡು 20,000 ಹಣನ ಕೊಟ್ಟು ಕಳಿಸುವವನಿಗೆ.
ಸಾಲಿ ಹಿಂದ ಹಾದದೇವ ಮುಂದ ಹಾದದ ಕೇಳಾಕತ್ತೇನೆ. ಎಲ್ಲ ಸ್ವನ್ನಿ ಮ್ಯಾಲ ಜಗತ್ತು ಉಳ್ಳಿದ್ದ ಸ್ವನ್ನಿ ಮ್ಯಾಲ ನಡ್ದತ್ತೆ. ಏನ ಕಲೀಲಿದ್ರಕ್ಕ ಬಿಡವಾಲ್ಯಾಕ ಇವ್ ಮೂರ್ ಕಲಿ ನೋಡ್ ತಮ್ಮ ಇಲ್ಲಿ ಒಂದು ಸಹಿ ಮಾಡ. ನೋಡಪ್ಪ ಶಂಕರಪ್ಪ, ನೀ ಓದದ ಸಾಲ ಒಂದ್ ವರ್ಷ ತುಂಬಕೊಡದ, ಈಗ ಓದದ್ದು ಮೊದಲೇದ್ದು ಕೂಡಿಸಿ ಮುಟ್ಟಿಸ್ಬೇಕ. ಮುಟ್ಟಿಸ್ಲಿಕ್ರ ನಮ್ಮ ಮನ್ಯಾಗ ಏನೈತ್ಲ ಡಂಗ್ರ, ಇಡೀ ಊರಾಗ ಎಲ್ಲ ಬಾರಿಸ್ಕೊಟ್ ಬರ್ಬೇಕ. ಇದಕ್ಕೇನಂದಿ ಸಟ್ನ ಹೇಳ. ವರ್ಷ ಬೆಳಿ ಚೆನ್ನಾಗಾದ್ರೆ ತಂದು ನಿಮ್ ಸಾಲ ಮುಟ್ಟಿಸ್ತೀನಿ. ಸಾಲ ಮುಟ್ಟಿಸ್ತೀನೋ ಆ ನಿನ್ನ ಮಾತು ವಾಜಿ ಪಾತ್ಲ. ಇಂಥ ಬಡವ್ರ ಮೇಲೆ ನಿಮ್ದು ಇಟ್ಟು ಪಿ ಸಿ ವಿಶ್ವಾಸ ಐತೆ ಅಂದ್ರ ಆ ದೇವ್ರ ನಿಮ್ದು ಇನ್ನೂ ನೂರು ವರ್ಷ ಚಂದ ಆಗಿಲ್ರಿಯಪ್ಪ, ನೂರು ವರ್ಷ ಚಂದಾಗಿಲ್ರಿ. ನಾನು ಬರ್ತೇನ್ರಿ. ನಮಸ್ಕಾರ ಅಪ್ಪ. ಅಪ್ಪ ಸೇತ್ರ ನಮಸ್ಕಾರ. ನಾನು ಬರ್ತೇನ್ರಿ. ಅವೆಲ್ಲ ಕುಕ್ಕಟ್ಟೆ ಕೊಟ್ಟಾನತ್ತೇಳ್ದೆ ನಿನಗೆ. ಆ ಮನಿ ಎಲ್ಲ ಬರ್ಸ್ಕೊಂಡು ಕೊಟ್ಟಾನ. ಈ ಮಂಗಿನ ಹಕ್ಕಿಕತ್ ನನಗೆ ಎಲ್ಲ ಗೊತ್ತೈತಿ. ಆದ್ರೆ ಯಾಕೆ ಹೊಟ್ಟಿ ಹೊಟ್ಟಿ ಸುಮ್ಮಿರ್ದೈತ್ರಿ. ಶಟ್ರೆ ಬಸಪ್ಪ ಸಾಲದ ಬಗ್ಗೆ ಸರ ಕೊಟ್ಟ ಬನ್ನಿ. ಇನ್ನು ಯಾರ್ಯಾರು ಓದಿರ ನೋಡಿ ವಶಿಲಿ ಮಾಡ್ಕೊಂಡು ಬನ್ನಿ. ಆ ಮ್ಯಾಗಿನ ಮನಿ ಬಸಪ್ಪ ಮನೆಗೆ ಹೋಗಿ ಬರ್ತಾನ್ರ. ಇನ್ನ ಉಳಿದವ್ರಿಗೆಲ್ಲ ಭೇಟಿಯಾಗಿ ನೋಡ್ರಿ ತಮ್ಮ, ನಮ್ಮ ಸಾಹುಕಾರ ಅಂತ ಯಾಕೆ ತಂದ ಸಾಲ ತೀರಿಸ್ರಿ? ತೀರಿಸಲಿಲ್ಲ ನಿಮ್ಮ ಬಾಗಿಲಿಗೆ ಗುಂಡಿಜರ್ ಹಸ್ತಾರ ತೀರ್ಬೇಕ್ರಿ. ಪಿಚ್ಚಿಯಾದಲೇ ಬೇಕಾ